ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಭಾರತ ದೇಶ ಅತ್ಯಂತ ಪವಿತ್ರವಾದಂತಹ ಆನಂದದಾಯಕವಾದಂತಹ ದೇಶ, ನಮ್ಮ ದೇಶದಲ್ಲಿ ಇರುವಂತಹ ಆನಂದ ಮತ್ತಾವ ದೇಶದಲ್ಲಿಯೂ ಇಲ್ಲ. ಸಂಪತ್ತು ಭಾಳಿರಬಹುದು, ಶ್ರೀಮಂತಿಕೆ ಭಾಳಿರಬಹುದು, ಆಧುನಿಕತೆ ಭಾಳಿರಬಹುದು, ಆದರೆ ಆನಂದ ಬೇಕಂದರೆ ಮಾತ್ರ ಭಾರತದಲ್ಲಿ ಮಾತ್ರ ಅಧಿಕವಾಗಿ ಐತಿ ಅಂಥೇಳಿ ಅನೇಕ ಮಹಾತ್ಮರು ಹೇಳ್ತಾರೆ. ಇವತ್ತು ನಾನು ತಮಗೆ ಹೇಳಬೇಕು ಅಂಥೇಳಿ ಅಪೇಕ್ಷೆ ಪಟ್ಟಿರುವಂತಹ ಮಹಾತ್ಮರ ವಿಷಯ ಅಂತಂದರೆ ಸದ್ಗುರು ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳು. ಗುರುನಾಥಾರೂಢರು ಸಿದ್ಧಾರೂಢರ ಪಟ್ಟದ ಶಿಷ್ಯರು. ಗುರುನಾಥಾರೂಢರ ಲೀಲೆಗಳನ್ನು ಕೇಳಬೇಕಂದ್ರೆ ನಾವು ಎಷ್ಟೋ ಜನ್ಮದ ಪುಣ್ಯವನ್ನು ಮಾಡಿರಬೇಕು. ಗುರುನಾಥಾರೂಢರು ಇನ್ನೂ ಸಣ್ಣ ಹುಡುಗಿದ್ರಂತೆ. ಅವ್ರು ಏನು ಮಾಡ್ತಿದ್ರು ಅಂತಂದರೆ ಸಿದ್ಧಾರೂಢಗಳ ಪ್ರವಚನ ಹೇಳುವಾಗ ಬಂದು ಅವರು ಹೆಗಲಿ ಮೇಲೆ ಹತ್ತಿಕೊಂಡಿರ್ತಿದ್ರಂತೆ. ಸಿದ್ಧಾರೂಢಗಳಿಗೆ ಗಲ್ಲಕ್ಕೆ ಚೂರ್ತಿದ್ರಂತೆ. ಸಿದ್ಧಾರೂಢಗಳದು ಮೀಸಿ ಜಗತ್ತಿದ್ರಂತೆ. ಸಿದ್ಧಾರೂಢರು ಸುಮ್ಮನೆ ಕುಂಡಿರ್ತಿದ್ರಂತೆ. ಆವಾಗ ಕೆಲವು ಮಂದಿ ಭಕ್ತರಂದ್ರಂತೆ, ಪಾ ಆ ಹುಡುಗ ಯಾಕೆ ಅಷ್ಟು ಸಲಿಗೆ ಕೊಟ್ಟಿದ್ದೀರಿ ಅಂತ ಕೇಳಿದ ಕೂಡಲೇ ಆ ಒಬ್ಬ ಸಣ್ಣ ಹುಡುಗನ ದನ ಕಾಯೋ ಹುಡುಗನ ಕರೀಶ್ರಂತ ಅಲ್ಲೇ ಆಟ ಆಡತ್ತಿತ್ತು. ಆ ಹುಡುಗ ಒಂದು ಬಾಳೆಹಣ್ಣು ತಿನ್ನಕ್ಕೆ ಕೊಟ್ರಂತ. ಇವ ಯಾರಂಥೇಳಿ ನೀನೇ ಹೇಳಪ್ಪ ಅಂತ ಹೇಳಿದ್ರಂತ. ಆವಾಗ ಆ ಹುಡುಗ ಹೇಳಕತ್ತಂತ ಸಿದ್ಧಾರೂಢಗಳು ಕಾವೇರಿ ನದಿ ದಂಡಿ ಮೇಲೆ ಸಂಚಾರ ಮಾಡುವಾಗ ಹುಬ್ಬಳ್ಳಿಗಿನೂ ಬರೋಕ್ಕಿಂತ ಪೂರ್ವದಲ್ಲಿ ಅರಣ್ಯದೊಳಗೆ ಒಂದು ಹುಲಿ ಇತ್ತಂತ. ಆ ಹುಲಿನ ಸಿದ್ಧಾರೂಢಗಳು ಹತ್ತಿ ಅಡ್ಡಾಡ್ತಿದ್ರಂತ. ಮತ್ತು ಕೆಲವೊಂದು ಕುರಿ ಕಾಯೋರು ದನ ಕಾಯೋ ಹುಡುಗರದ್ದು ಗೆಳೆತನಾಗಿತ್ತು ಸಿದ್ಧಾರೂಢರಿಗೆ. ಮುಂದೆ ಸಿದ್ಧಾರೂಢರ ಸಲಿಗೆಯಿಂದ ಆ ಹುಡುಗರಿಗೂ ಆ ಹುಲಿದ ಹೆದರಿಕೆ ಹೋತು. ಆವಾಗ ಅಲ್ಲಿ ರಾಜ ಆಗಿನ ಕಾಲಕ್ಕೆ ಹೆಂಗಿತ್ತಂದ್ರೆ ಹುಲಿ ಯಾರು ಕೊಂದ್ರಪ್ಪ ಅಂದರೆ ವಿಶೇಷವಾದಂಥ ಬಹುಮಾನವನ್ನು ಕೊಡ್ತಿದ್ರು. ಒಬ್ಬ ದುಷ್ಟ ವ್ಯಕ್ತಿಗೆ ಅಲ್ಲಿದ್ದು ಗೊತ್ತಾತು ಏನಂತಂದ್ರೆ ಅರಣ್ಯ ಪ್ರದೇಶದೊಳಗೆ ಯಾವ ಒಬ್ಬ ಮಹಾತ್ಮ ಹುಲಿಗೆ ಹತ್ತಿ ಅಡ್ಡಾಡ್ತಾನೋ ಆ ಹುಲಿ ದಿನ ಅವ್ರಿಗೆ ಭೇಟಿಯಾಗಿ ಬರ್ತೈತಂತ ಗೊತ್ತಾಗಿ ಆ ಹುಲಿ ಬರೋ ದಾರಿ ಒಳಗನ ಬಂದೂಕ್ ಹಿಡ್ಕೊಂಡ ಕುಂತಿದ್ದಂತವ. ಆವಾಗ ಆ ಹುಲಿ ಬರೋದಕ್ಕೆ ಆ ಹುಲಿ ಗುಂಡು ಹೊಡೆದಂತ, ಅದು ಕುತ್ತಿಗೆಗೆ ಬಂದು ಬಿತ್ತಂತ ಹುಲಿಗೆ. ಹುಲಿ ಏನು ಮಾಡಿತಪ್ಪ ಅಂದ್ರೆ ಅವನು ಹೊಟ್ಟಿ ಸೀಳೆ ಸೀದಾ ಮತ್ತೆ ಎಲ್ಲಿ ಹೋತಪ್ಪ ಅಂದ್ರೆ ಗುಡ್ಡದ ಮೇಲೆ ಹತ್ತಿ ಓಡಿ ಹೋಗಿ ಸಿದ್ಧಾರೂಢರ ಪಾದದ ಮೇಲೆ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟಿತ್ತಂತ ಹುಲಿ. ಆವಾಗ ಸಿದ್ಧಾರೂಢಗಳು ಅದನ್ನು ನೋಡಿ ದುಃಖಭರಿತರಾಗಿ ಆಶೀರ್ವಾದವನ್ನು ಮಾಡಿದ್ರಂಥದಕ್ಕೆ ಏನಂತಂದರೆ ಈ ಜನ್ಮದೊಳಗೆ ಹುಲಿಯಾಗಿ ಬಂದು ನನ್ನ ಪಾದಕ್ಕೆ ಬಿದ್ದು ಮುಂದಿನ ಜನ್ಮದೊಳಗೆ ನನ್ನ ಪಟ್ಟದ ಶಿಷ್ಯನಾಗಿ ಬಂದು ನನಗೆ ಭೇಟಿಯಾಗು ಅಂಥೇಳಿ ಆ ಹುಲಿಗೆ ಆಶೀರ್ವಾದವನ್ನು ಮಾಡಿದರು. ಆ ಹುಲಿಯನ್ನು ಏನಾಗಿತ್ತು ಅಂತಂದ್ರೆ ಗುರುನಾಥಾರೂಢರಾಗಿ ಹುಟ್ಟಿ ಬಂದಿತ್ತು ಅಂತ ಹುಡುಗ ಹೇಳ್ತದ್ರು. ಅಷ್ಟು ಹೇಳಿದ ಮೇಲೆ ಮತ್ತೊಂದು ಬಾಳೆಯನ್ನು ಅವ್ನಿಗೆ ತಿನ್ನಾಕೊಟ್ಟೆ ಕಳಿಸಿಬಿಟ್ರಂತ. ಆವಾಗ ಗುರುನಾಥಾರೂಢರ ಬಗ್ಗೆ ಅವರ ಪೂರ್ವ ಜನ್ಮವನ್ನು
ಭಕ್ತರಿಗೆ ಹೇಳಿ ಸಿದ್ಧಾರೂಢ ಪೋಳಂದ್ರಂತ, ಅದು ಹುಲಿ ಇದ್ದಾಗ ಅದರ ಬೆನ್ನ ಮೇಲೆ ಹತ್ತಿ ನಾ ಅಡ್ಡಾಡಿದ್ನಿ, ಅದರ ಮೀಸಿ ಜಗ್ಗಿದ್ನಿ, ಅದರ ಪ್ರತಿಫಲವಾಗಿ ಇವತ್ತು ಆ ಹುಲಿ ಪೂರ್ವಜನ್ಮದ ಕರ್ಮವನ್ನು ನಂದು ಕಳ್ಯಾಕತ್ತೈತಿ ಗುರುನಾಥ ಹರಡನ ರೂಪದೊಳಗೆ, ಅದಕ್ಕೆ ನಾ ಸುಮ್ಮನೆ ಕುಂಡಿರ್ತೀನಿ ಅಂತ ಸಿದ್ಧಾರೂಢ ಪೋಳ ಹೇಳಿದ್ರಂತ. ಇಂಥ ಸಿದ್ಧಾರೂಢ ಅಪುಗಳು ಅತ್ಯಂತ ಕ್ರೂರವಾದಂತಹ ಆ ಹುಲಿಯನ್ನು ಅವರ ಸಂಘದಿಂದ ಎಂಥ ಜನ್ಮವನ್ನು ಪಡ್ಕೊಂತ ಹುಲಿ ಅಂತಂದ್ರೆ, ಮೌನ ಯೋಗಿ ಅನಿಸ್ಕೊಂಡ್ರೆ ಜಗತ್ತಿನೊಳಗೆ ಸುಖಮುನಿಯನ್ನು ಮೀರಿಸಿದರು, ಜ್ಞಾನದೊಳಗೆ ಚನ್ನಬಸವನನ್ನು ದಾಟಿದರು, ಅವನ ಶಾಂತಿಯನ್ನು ನೋಡಿ ಸೂರ್ಯ ತಣ್ಣಗಾದ, ಚಂದ್ರ ನಾಚಿದ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳಿಗೆ ಸಮಾನವಾದಂತಹ ಜ್ಞಾನವನ್ನು ಪಡ್ಕೊಂಡಿದ್ದರು ಗುರುನಾಥರುಡರು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅನ್ನೋರು ಹಂಗೆ ಒಂದು ಕ್ರೂರವಾದಂತಹ ಹುಲಿಯ ಜನ್ಮ ಹೋಗಿ ಅತ್ಯಂತ ಶ್ರೇಷ್ಠದಾಯಕವಾದಂತಹ ಪರಮಾತ್ಮನ ಸ್ವರೂಪ ಪ್ರಾಪ್ತಿಯಾಯಿತು. ಎದರಿಂದ ಅಂದ್ರೆ ಸಿದ್ಧಾರೂಢರ ಸಂಘದಿಂದ. ಅದಕ್ಕಾಗಿ ಸತ್ಸಂಗವನ್ನು ಮಾಡಿದರೆ ಒಂದು ಪ್ರಾಣಿ ಸಹಿತ ಹೆಂಗೆ ತನ್ನ ಜನ್ಮವನ್ನು ಸಾರ್ಥಕ ಪಡ್ಕೊಳ್ತೈತಿ ಇದನ್ನು ನೋಡಿ ನಾವು ತಿಳ್ಕೋಬೇಕೈತಿ. ಗುರುನಾಥರುಡ್ರ ಲೀಲೆಗಳು ಅನೇಕ ಅದಾವು. ಮತ್ತು ಅವನು ನಾವೇನು ಮಾಡೋಣ ಅಂದ್ರೆ ಮುಂದಿನ ಭಾಗದೊಳಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸಿದ್ಧಾರೂಢಪುಗಳು 1929 ಇಸ್ವಿಯೊಳಗೆ ದೇಹವನ್ನು ತ್ಯಾಗ ಮಾಡುವಂತಹ ಸಮಯದಲ್ಲಿ ಗುರುನಾಥರುಡ್ರು ಸಾಂಗ್ಲಿಗೆ ಹೋಗಿದ್ರಂತ, ಅವ್ರನ್ನ ಸಾಂಗ್ಲಿಗೆ ಕಳಿಸಿದ್ರು. ಗುರುನಾಥರುಡ್ರು ಬರೋವರೆಗೂ ಕಾದು ಕುಂತಿದ್ರಂತ ಸಿದ್ಧಾರೂಢಪುಗಳು. ಗುರುನಾಥರುಡ್ರು ಬಂದ ಕೂಡಲೇ ಅವ್ರಿಗೆ ಒಂದು ಮಾತು ಹೇಳಿದ್ರಂತ ಸಿದ್ಧಾರೂಢಪುಗಳು ಏನಂತಂದ್ರೆ, ನನ್ನ ಮಾತನ್ನು ಕೇಳಿ ಕೇಳಿ ನನ್ನ ಕೆರಿ ಕಟ್ಟಿಗೆ ಹಾಕಿದಂಥ ಕಾಡ ಕಲ್ಲು ಮೆತ್ತಗಾತಪ್ಪ, ಆದರೆ ಈ ಭಕ್ತರ ಹೃದಯ ಮಾತ್ರ ಕಲ್ಲಾಗಿನ ಉಳಿತು. ಅದಕ್ಕಾಗಿ ನೀ ಮಾತಿದ್ದನೂ ಮೌನವಾಗು, ಇವ್ರ ಜೊತೆ ನೀ ಮಾತಾಡಬೇಡಪ್ಪ ಇನ್ನು ಅಂಥೇಳಿ ಸಿದ್ಧಾರೂಢಪ್ಪುಗಳು ಗುರುನಾಥರುಡ್ರಿಗೆ ಹೇಳಿದ್ರಂತ. ಬರೀ ಅದು ಒಂದು ಮಾತು ನೋಡ್ರಿ, ಮುಂದೆ ಗುರುನಾಥರುಡ್ರು 33 ಬದುಕಿದ್ರೂ ಸಹಿತ 1929 ಮುಂದೆ 33 ಬದುಕಿದ್ರೂ ಸಹಿತ ಗುರುನಾಥರುಡಪ್ಪುಗಳು ಮಾತಾಡಲಿಲ್ಲ. ಏನೇನೋ ಅವರಿಗೆ ತೊಂದರೆ ಕೊಟ್ಟರು ಸಹಿತ ಗುರುನಾಥರುಡಪ್ಪುಗಳು ಮಾತನ್ನು ಬಿಟ್ಟುಬಿಟ್ರು, ಯಾರ ಜೊತೆನೂ ಮಾತಾಡಲಿಲ್ಲ. ಎಂಥ ಶಕ್ತಿಶಾಲಿಗಳಿರ್ಬೋದು ಗುರುನಾಥರುಡರು. ಸಿದ್ಧಾರೂಢಪ್ಪುಗಳು ಒಂದು ಮಾತು ಹೇಳಿದ್ರಂತ ಏನಂದ್ರೆ, ನನ್ನ ದರ್ಶನವನ್ನು ಪಡ್ಕೊಂಡು ನನ್ನ ಆಶೀರ್ವಾದದ ಹಸ್ತವನ್ನು ನಿಮ್ಮ ತಲೆ ಮೇಲೆ ಇಟ್ಕೊಂಡು ನನ್ನ ಪ್ರವಚನವನ್ನು ಕೇಳಿದರೆ ನಿಮಗೆ ಏನು ಪುಣ್ಯ ಸಿಗತೈತಲ್ಲ, ಅದನ್ನು ಬರೇ ಗುರುನಾಥರುಡಂಥೇಳಿ ಒಮ್ಮೆ ನೀವು ಸ್ಮರಣೆ ಮಾಡಿದರೆ ಸಿಗತೈತಿ ಅಂತ ಹೇಳಿದಾರ. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಏನು ಮಾಡೋಣ ಅಂತಂದ್ರೆ, ಕಣ್ಣು ಮುಚ್ಚಿ ಗುರುನಾಥರುಡಾಯ ನಮಃ, ಗುರುನಾಥರುಡಾಯ ನಮಃ, ಗುರುನಾಥರುಡಾಯ ನಮಃ ಅಂಥೇಳಿ ಅಂದು ನಮ್ಮ ಜನ್ಮವನ್ನು ಪಾವನೆ ಮಾಡಿಕೊಳ್ಳೋಣ. ಅದಕ್ಕಾಗಿ ಇಂತಹ ಸಮರ್ಥ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಮಹಾ ಪಟ್ಟದ ಶಿಷ್ಯರಾದಂಥ ಆರೂಢ ಸ್ವಾಮಿಗಳಂತೂ ಅವ್ರನ್ನು ಕರಿತಿದ್ರು. ಗುರುನಾಥರುಡ ಮಹಾಸ್ವಾಮಿಗಳ ಸಂಪೂರ್ಣವಾದಂಥ ಆಶೀರ್ವಾದ ನಮ್ಮ ನಿಮ್ಮ ಮೇಲೆ ಇರಲಿ. ಅವರಿಗೆ ಒಳಗಿದ್ದಂಥ ಮೌನ, ಅವರೊಳಗಿದ್ದಂಥ ಜ್ಞಾನದ ಒಂದು ಅರ್ಧ, ಇದರಷ್ಟು, ಬರೀ ಒಂದು ಅರ್ಧ ಅಂಶ, 1000 ಮಣ್ಣಿನ ಕಣದೊಳಗೆ ಅರ್ಧ ಮಣ್ಣಿನ ಕಣದಷ್ಟಾದರೂ ನಮಗೆ ಪ್ರಾಪ್ತಿ ಆಗಲಿ ಅಂಥೇಳಿ ಅವರು ಶ್ರೀಚರಣದೊಳಗೆ ಬೇಡಿಕೊಂಡು